ಕುತೂಹಲ ಕೆರಳಿಸಿದ ಗುಂಡ್ಲುಪೇಟೆಯ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ಬಾರಿಯ ಚುನಾವಣೆಯನ್ನ ಜೆಡಿಎಸ್ ಪಕ್ಷ ತುಂಬಾನೇ ಗಂಭೀರವಾಗಿ ತೆಗೆದುಕೊಂಡಿದೆ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕು ಟಾರ್ಗೆಟ್ ಒನ್ ಟೂ ತ್ರೀ ನೂರ ಇಪ್ಪತ್ ಮೂರು ಕ್ಷೇತ್ರಗಳನ್ನ ನಾವು ಗೆಲ್ಲೇಬೇಕು ಅನ್ನೋದು ಜೆಡಿಎಸ್ನ ದಳಪತಿ ಆಗಿರುವಂತಹ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಸ್ಲೋಗನ್ ಅದು ಅವರ ಲೆಕ್ಕಾಚಾರ ಅದಕ್ಕೆ ಪಂಚರತ್ನ ಯಾತ್ರೆ ಮೂಲಕ ಇಡೀ ರಾಜ್ಯದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಹಳ್ಳಿ ಹಳ್ಳಿಗಳನ್ನ ಮನೆ ಮನೆಗಳನ್ನ ತಲುಪೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ತೊಂಬತ್ಮೂರು ವಿಧಾನಸಭಾ ಕ್ಷೇತ್ರಗಳ ಮೊದಲ ಲಿಸ್ಟ್ ಅನ್ನ ಜೆ ಡಿ ಅಭ್ಯರ್ಥಿಗಳು ಯಾರು ಅನ್ನೋ ಪಟ್ಟಿಯನ್ನು ರಿಲೀಸ್ ಮಾಡ್ತು ಅದರಲ್ಲಿ ಒಂದಷ್ಟು ಬದಲಾವಣೆಗಳು ಕೂಡ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇದೀಗ ಕುಮಾರಸ್ವಾಮಿ ಅವರು ಈ ಬಾರಿ ಚುನಾವಣೆಯನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅಂದರೆ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯನ್ನ ಮಂಡ್ಯದಲ್ಲಿ ಹೆದ್ದಾರಿಯಲ್ಲಿ ಅನೌನ್ಸ್ ಮಾಡಿದ್ದಾರೆ ಹೌದು ವೀಕ್ಷಕರೇ ಗುಂಡ್ಲುಪೇಟೆಯಲ್ಲಿ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಂತ ಕಡಬೂರು ಮಂಜುನಾಥ್ ಅವರ ಹೆಸರನ್ನು ಗುಂಡ್ಲುಪೇಟೆಯ ಜೆ ಡಿ ಎಸ್ ಅಭ್ಯರ್ಥಿ ಅಂತ ಮಂಡ್ಯದಲ್ಲಿ ಅದರಲ್ಲೂ ಹೆದ್ದಾರಿಯಲ್ಲಿ ಅನೌನ್ಸ್ ಮಾಡಿದ್ದಾರೆ ಇದೇ ವೇಳೆ ಮಾತನಾಡಿದಂಥ ಕುಮಾರಸ್ವಾಮಿ ಅವರು ಸುಮಾರು ಇಪ್ಪತ್ತು ಸಾವಿರ ಬಿ ಜೆ ಪಿ ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು ಈ ಬಾರಿ ಜೆ ಡಿ ಎಸ್ ಕಡೆ ಮುಖ ಮಾಡ್ತಾ ಇದ್ದಾರೆ ಅಂದರೆ ಲೋಕಲ್ ಲೀಡರ್ಸ್ ಜೆ ಡಿ ಎಸ್ ಕಡೆ ಒಲವು ವ್ಯಕ್ತಪಡಿಸಿರೋದ್ರಿಂದ ಅವರ ಬೆಂಬಲಿಗರು ಸ್ಥಳೀಯ ಮತದಾರರು ಎಲ್ಲರೂ ಕೂಡ ಈ ಸಲ ಜೆ ಡಿ ಎಸ್ಗೆ ಜೈ ಅಂತಾರೆ ಅನ್ನೋದು ಅವರ ಲೆಕ್ಕಾಚಾರ ಖಂಡಿತವಾಗ್ಲೂ ಕೂಡ ಈಗಾಗಲೇ ತೊಂಬತ್ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರು ಸ್ಪರ್ಧಿಸಬೇಕು ಅನ್ನೋ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ ಇದೀಗ ಕಡಬೂರು ಮಂಜುನಾಥ್ ಅವರ ಹೆಸರನ್ನು ಗುಂಡ್ಲುಪೇಟೆಯಿಂದ ಅನೌನ್ಸ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹನೂರು ಮತ್ತು ಚಾಮರಾಜನಗರದ ಜೆ ಡಿ ಎಸ್ ಅಭ್ಯರ್ಥಿ ಕೂಡ ಅಲ್ಲಿ ಹಾಜರಿದ್ದರು ಅವರ ಉಪಸ್ಥಿತಿಯಲ್ಲೇ ಕಡಬೂರು ಮಂಜುನಾಥ್ ಅವರ ಹೆಸರನ್ನು ಕೂಡ ಅನೌನ್ಸ್ ಮಾಡಲಾಗಿದೆ ಅಂದರೆ ಕುಮಾರಸ್ವಾಮಿ ಎಷ್ಟು ಸೀರಿಯಸ್ ಆಗಿದ್ದಾರೆ ಎಷ್ಟು ಲೆಕ್ಕಾಚಾರದಲ್ಲಿ ಈ ಬಾರಿ ಚುನಾವಣೆಯನ್ನು ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ ಅಂತಲೇ ಹೇಳ್ಬೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವೇಳೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದ ರೈತ ಮುಖಂಡ ಕಡಬೂರು ಮಂಜುನಾಥ್ ಅವರು ಕಮಲ ಪಕ್ಷದ ಅಭ್ಯರ್ಥಿ ಸಿ ಎಸ್ ನಿರಂಜನ್ ಕುಮಾರ್ ಗೆಲುವಿಗೆ ಸಾಕಷ್ಟು ಶ್ರಮಿಸಿದ್ರು ಅಲ್ಲದೆ ಅಂದ್ರೆ ಅವರದೇ ಪ್ರಮುಖ ಪಾತ್ರ ಅಂದ್ರೂ ತಪ್ಪಾಗ್ತಾ ಇರಲಿಲ್ಲ ಹೀಗಾಗಿ ಕಡಬೂರು ಮಂಜುನಾಥ್ ಅವರಿಗೆ ಜೆಡಿಎಸ್ ಟಿಕೆಟ್ ಅನ್ನ ಕೊಟ್ಟರೆ ಒಂದಷ್ಟು ಬಿಜೆಪಿ ಮತಗಳು ಅಲ್ಲದೆ ಕಡಬೂರು ಮಂಜುನಾಥ್ ಏನು ರೈತ ಮುಖಂಡ ಇದ್ದಾರೆ ಹೀಗಾಗಿ ಒಂದಷ್ಟು ರೈತ ಪರವಾದಂತಹ ಓಲವು ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡ್ ಸಾವಿರದ ಹದಿನೆಂಟರ ಎಲೆಕ್ಷನ್ ನಲ್ಲಿ ಕಡಬೂರು ಮಂಜುನಾಥ್ ಅವರು ಬಿಜೆಪಿಯ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ರು ಅಂದ್ರೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಹಾಲಿ ಎಲ್ ಎ ಆಗಿರುವಂತಹ ನಿರಂಜನ್ ಕುಮಾರ್ ಅವರ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಲ್ಲದೆ ಈ ಬಾರಿ ಚುನಾವಣೆಯಲ್ಲಿ ತಾನೇ ಸ್ಪರ್ಧಿಸಬೇಕನ್ನೋ ಲೆಕ್ಕಾಚಾರದಲ್ಲಿ ಕೂಡ ಕಡಬೂರು ಮಂಜುನಾಥ್ ಅವರು ಇದೇ ಕಾರಣಕ್ಕಾಗಿ ಕೆಲ ದಿನಗಳ ಹಿಂದಷ್ಟೇ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಸಾಕಷ್ಟು ಚರ್ಚೆಯನ್ನ ಕೂಡ ನಡೆಸಿದ್ರು ಸಾಕಷ್ಟು ಅಳೆದು ತೂಗಿ ಲೆಕ್ಕಾಚಾರ ಮಾಡಿ ಈ ಬಾರಿ ದಳಪತಿ ಗೆಲುವನ್ನು ದಾಖಲಿಸಬೇಕು ಗುಂಡ್ಲು ಸಭೆ ಗುಂಡ್ಲುಪೇಟೆ ವಿಧಾನಸಭಾ ಚುನಾವಣೆಯಲ್ಲಿ ಅನ್ನೋ ಕಾರಣಕ್ಕೆ ಕಡಬೂರು ಮಂಜುನಾಥ್ ಅವರಿಗೆ ಟಿಕೆಟ್ ಘೋಷಿಸಿದೆ ಅಂದ್ರೆ ಅಲ್ಲಿಗೆ ಮುಗಿದೋಯ್ತಾ ಹಾಗಾದ್ರೆ మొత్తం అంటే కాంగ్రెస్ బీజేపీ కూడా ಟಿಕೆಟ್ ಫೈಟ್ ಇದೆ ಕಾಂಗ್ರೆಸ್ ಹಾಗೂ ಜೋರಾಗೆ ಕಾಣ್ತಾ ಇದೆ ಟಿಕೆಟ್ ಫೈಟು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸೋಲಿನ ಬಳಿಕ ಕೊಂಚ ರಾಜಕೀಯ ಚಟುವಟಿಕೆಯಿಂದ ದೂರ ಉಳಿದಿದ್ರು ಗೀತಾ ಮಹಾದೇವ್ ಪ್ರಸಾದ್ ಹಾಗಾಗಿ ತಮ್ಮ ಮಗ ಎಚ್ ಎಂ ಗಣೇಶ್ ಪ್ರಸಾದ್ ಗೆ ರಾಜಕೀಯ ಭವಿಷ್ಯ ಭವಿಷ್ಯ ರೂಪಿಸೋ ನಿಟ್ಟಿನಲ್ಲಿ ಅವರು ಕೂಡ ಉತ್ಸುಕರಾಗಿದ್ದಾರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಎಚ್ ಎಸ್ ಎಂ ಕುಟುಂಬಕ್ಕೆ ತುಂಬಾನೇ ಆಪ್ತವಾಗಿರೋ ಕಾರಣಕ್ಕೆ ಈ ಬಾರಿ ತಮಗೆ ಟಿಕೆಟ್ ಸಿಗಲಿದೆ ಅನ್ನೋ ನಂಬಿಕೆಯಲ್ಲಿದ್ದಾರೆ ಇನ್ನೊಂದೆಡೆ ಹಿರಿಯ ರಾಜಕಾರಣಿ ಮುಖಂಡ ಹಾಗೆ ವೀರಶೈವಲಿಂಗಾಯತ ಸಮುದಾಯ ಸಂಘಟನೆಯಲ್ಲಿ ತೊಡಗಿರುವಂತಹ ಎಚ್ ಎಸ್ ನಂಜಪ್ಪ ಸಹ ಕಾಂಗ್ರೆಸ್ ಟಿಕೆಟ್ ಕಣ್ಣಿಟ್ಟಿದ್ದಾರೆ ಈ ಬಾರಿ ಚುನಾವಣೆ ಸ್ಪರ್ಧಿಸೋಕೆ ಅರ್ಜಿಯನ್ನು ಕೂಡ ಹಾಕಿದ್ದಾರೆ ಆದರೆ ಬಿಜೆಪಿಯಲ್ಲಿ ಬಿ ಎಸ್ ಪುತ್ರ ವಿಜಯೇಂದ್ರ ಇದೇ ಕ್ಷೇತ್ರಕ್ಕೆ ಕಣಕ್ಕಿಳಿತಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಒಂದು ವೇಳೆ ವಿಜೇಂದ್ರ ಗುಂಡ್ಲುಪೇಟೆ ಕ್ಷೇತ್ರಕ್ಕೆ ಬಂದು ಸ್ಪರ್ಧಿಸಿದ್ದೆ ಆದಲ್ಲಿ ನಿರಂಜನ್ ಅವರು ಬಹಿರಂಗವಾಗಿ ಹೇಳಿದ್ರು ನಾನು ಹಾಲಿ ಶಾಸಕರಾಗಿರುವಂತ ನಿರಂಜನ್ ಅವರು ನಾನು ವಿಜಯೇಂದ್ರ ಅವರು ಬಂದರೆ ಖಂಡಿತ ಅಲ್ಲೂ ಸ್ಥಾನ ತ್ಯಾಗಕ್ಕೆ ಸಿದ್ಧ ಅಂತ ಹೀಗಾಗಿ ಖಂಡಿತ ಒಂದ್ ಕಡೆ ಜೆಡಿಎಸ್ ನಲ್ಲಿ ಕಡಬೂರು ಮಂಜುನಾಥ್ ಇನ್ನೊಂದ್ ಕಡೆ ವಿಜೇಂದ್ರ ಬಂದ್ರೆ ನಿರಂಜನ್ ಹಿಂದೆ ಸರಿತಾನೆ ಅಂತಿದ್ದಾರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ಇದೆ ಹೀಗಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಗುಂಡ್ಲುಪೇಟೆ ಕ್ಷೇತ್ರ ಸಾಕಷ್ಟು ವಿಚಾರಗಳಿಂದ ಚರ್ಚೆ ವೀಕ್ಷಕರೇ ನೀವು ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ಜೆಡಿಎಸ್ ನಲ್ಲಿ ಕೆಲಬೂರು ಮಂಜುನಾಥ್ ಎಂಟ್ರಿ ಕೊಟ್ಟಿದ್ದಾರೆ ಯಾವ ರೀತಿ ಫೈಟ್ ಇರುತ್ತೆ ಬಿಜೆಪಿಗೆ ಟಕ್ಕರ್ ಕೊಡುವಂಥ ಸಾಮರ್ಥ್ಯ ಅವ್ರಿಗಿದೆಯಾ ಅಥವಾ ನಿಮ್ಮ ಪ್ರಕಾರ ಈ ಬಾರಿ ನಿಮ್ಮ ಕ್ಷೇತ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಅಧಿಕಾರಕ್ಕೆ ಬರಬೇಕು ಅನ್ನೋದನ್ನ ತಿಳಿಸಿ ಹಾಗೆ ಮುಂಬರುವ ಯಾರು ಸಿಎಂ ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು